नमस्ते विलेज ड्राइंग अदक्के क्रायन्स इंद कलर शेडिंग मोदलिगे स्लांटिंग लाइन रिवर्स्ड वी तर ड्रा माड्कोंडु मत्ते ओंदु स्लांटिंग लाइन स्लीपिंग लाइन मत्ते स्लीपिंग लाइन स्लांट लाइन स्टैंडिंग लाइन स्वल्प गैप कोट्बिट्टु स्टैंडिंग लाइन ಮತ್ತೊಂದು ಸ್ಟ್ಯಾಂಡಿಂಗ್ ಲೈನ್ ಸ್ಲ್ಯಾಂಟ್ ಲೈನ್ ಡ್ರಾ ಮಾಡಿ ರಿವರ್ಸ್ಡ್ ವಿ ಲೈಕ್ ಮತ್ತೆ ಈಗ ಒಂದು ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸ್ವಲ್ಪ ಆದ್ಮೇಲೆ ಬುಷಸ್ ನ ಡ್ರಾ ಮಾಡ್ತಾ ಇದೀನಿ ಡ್ರಾ ಮಾಡಿ ಲೈಟ್ ಆಗಿರಲಿ ಆದಷ್ಟು ಸ್ಕೆಚ್ ಈಗ ವೇ ರೋಡ್ ಅನ್ನು ಡ್ರಾ ಮಾಡ್ತಾ ಇದೀನಿ ಕರ್ವ್ ಲೈನ್ डोर स्टैंडिंग लाइन स्लीपिंग लाइन स्टैंडिंग लाइन विंडो कूड़ा रेक्टैंगल ड्रा माड़ी रेक्टैंगल टू स्लीपिंग लाइन्स रेक्टैंगल आदमेले स्लैंट लाइन ईगा ओंदु ट्री ड्रा माड़ोण आ स्टैंडिंग लाइन स्वल्प कर्वड आगिरलि आदमेले इल्लि ಬುಷಸ್ ತರ ಬರ್ಕೋಣ ಕರ್ವಡ್ ಲೈನ್ ಮತ್ತೆ ಕೂಡ ಅದನ್ನ ರಿಪೀಟ್ ಮಾಡೋಣ ಬುಷಸ್ ತರ ಮಾಡ್ಕೋಣ ಈಗ ಇಲ್ಲೊಂದು ಕರ್ವಡ್ ಲೈನ್ ಇದರ ಲ್ಯಾಂಡ್ ಗೆ ಇದು ಮತ್ತೊಂದು ಶ್ರಬ್ಸ್ ಡ್ರಾ ಮಾಡ್ಕೋಣ ಇಲ್ಲೊಂದು ಬುಷಸ್ ಮತ್ತೆ ಈಗ ಶೇಡಿಂಗ್ ಸ್ಟಾರ್ಟ್ ಮಾಡೋಣ ಆರೆಂಜ್ ಕಲರ್ ಆಗ್ತಾ ಇದೆ ಆರೆಂಜ್ ಆದ್ಮೇಲೆ ರೆಡ್ ಕಲರ್ ತಗೊಂಡು ಆರೆಂಜ್ ಮತ್ತೆ ರೆಡ್ ಕಲರ್ ಎರಡು ಬ್ಲೆಂಡ್ ಆಗಿರೋ ತರ ಶೇಡ್ ಮಾಡ್ಕೊಂಡು ಹೋಗಬೇಕು 75% ಆರೆಂಜ್ ಕಲರ್ ಇದೆ ಹಾಕ್ಬಿಟ್ಟು ಆದ್ಮೇಲೆ ಬಾಟಮ್ ಇಂದ ರೆಡ್ ಕಲರ್ ಹಾಕಿ ಬ್ಲೆಂಡ್ ಮಾಡಬೇಕು ಆಯ್ತು ಈಗ ಇಲ್ಲಿ ಬ್ರೌನ್ ಕಲರ್ ಹಾಕ್ತಾ ಇದೀನಿ ಆದ್ಮೇಲೆ ರೆಡ್ ಕಲರ್ ಆದ್ಮೇಲೆ ಬ್ಲೂ ಕಲರ್ ತಗೊಂಡು ಅಪ್ಲೈ ಮಾಡ್ತಾ ಇದೀನಿ ಈಗ ಪಿಂಕ್ ಕಲರ್ ವಾಲ್ ಗೆ ಪಿಂಕ್ ಕಲರ್ ಹಾಕ್ತಾ ಇದೀನಿ ಫ್ರಂಟ್ ವಾಲ್ ಗೆ ಅದು ಮೀಡಿಯಂ ಪ್ರೆಷರ್ ಇರಬೇಕು ತುಂಬಾ ಕಡಿಮೆ ಪ್ರೆಷರ್ ಇರಬೇಕು ಆದ್ಮೇಲೆ ಪರ್ಪಲ್ ಕಲರ್ ಇದು ಮೀಡಿಯಂ ಪ್ರೆಷರ್ ಅಲ್ಲಿ ಪರ್ಪಲ್ ಕಲರ್ ವಾಲ್ ಗೆ ಸೈಡ್ ವಾಲ್ ಗೆ ಅಪ್ಲೈ ಮಾಡ್ತಾ ಇದೀನಿ ಎರಡು ಹೌಸ್ ನ ಸೈಡ್ ವಾಲ್ ಗೆ ಪರ್ಪಲ್ ಕಲರ್ ಅಪ್ಲೈ ಮಾಡ್ತಾ ಇದೀನಿ ಆದ್ಮೇಲೆ ಸ್ವಲ್ಪ ಈಗ ಡಾರ್ಕ್ ಮಾಡ್ತಾ ಇದೀನಿ ಪರ್ಪಲ್ ಕಲರ್ ಡಾರ್ಕ್ ಆಗಿ ಮಾಡ್ತಾ ಇದೀನಿ ಈ ವಾಲ್ಗೂ ಕೂಡ ಪರ್ಪಲ್ ಕಲರ್ ಡಾರ್ಕ್ ಆಗಿ ಅಪ್ಲೈ ಮಾಡ್ತಾ ಇದೀನಿ ಒಂದೇ ಸರಿ ಡಾರ್ಕ್ ಆಗಿ ಹಾಕಬಾರದು ಕಲರ್ನ ನೆಕ್ಸ್ಟ್ ಬ್ರೌನ್ ಕಲರ್ ಡೋರ್ಗೆ ವಿಂಡೋಗೆ ಎಲ್ಲ ಫಸ್ಟ್ ಬ್ರೌನ್ ಕಲರ್ನ ಮೀಡಿಯಂ ಪ್ರೆಷರ್ ಅಲ್ಲಿ ಹಾಕ್ತಾ ಇದೀನಿ ಆದ್ಮೇಲೆ ಬ್ಲ್ಯಾಕ್ ಕಲರ್ನ ಹಾಕ್ತಾ ಇದೀನಿ ಸ್ವಲ್ಪ ಎಡ್ಜಸ್ ಅಲ್ಲಿ ಮಾತ್ರ ಆದ್ಮೇಲೆ ಬ್ಲೂ ಕಲರ್ನ ಅಪ್ಲೈ ಮಾಡ್ತಾ ಇದೀನಿ ಜಾಸ್ತಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಬಾರದು ಹಾಗಾಗಿ ಡಾರ್ಕ್ ಕಲರ್ ಡಾರ್ಕ್ ಬ್ಲೂ ಕೂಡ ಅದೇ ಕೆಲಸ ಮಾಡುತ್ತೆ ಈಗ ಎಲ್ಲೋ ಓಕರ್ ಹಾಕ್ತಾ ಇದೀನಿ ಲ್ಯಾಂಡ್ ಇರೋ ಪೋರ್ಷನ್ಗೆ ಎಲ್ಲೋ ಓಕರ್ ಹಾಕ್ತಾ ಇದೀನಿ ಅದು ಲೈಟ್ ಆಗಿ ಆದ್ಮೇಲೆ ಆರೆಂಜ್ ಕಲರ್ನ ಅದನ್ನು ಕೂಡ ಮೀಡಿಯಂ ಪ್ರೆಷರ್ಲಿ ಹಾಕಬೇಕು ತುಂಬ ಒತ್ತಿ ಹಾಕಬಾರ್ದು ಡಾರ್ಕ್ ಆರೆಂಜ್ ಲೈಟ್ ಆಗಿದೆ ಚೆನ್ನಾಗಿ ಕಾಣುತ್ತೆ ಲ್ಯಾಂಡ್ಗೆ
ಆದ್ಮೇಲೆ ಶ್ರಬ್ಸ್ಗೆ ಲೈಟ್ ಗ್ರೀನು ಡಾರ್ಕ್ ಗ್ರೀನು ಆದಮೇಲೆ ಸ್ಯಾಪ್ ಗ್ರೀನ್ ಯೂಸ್ ಮಾಡಿದ್ದೀನಿ. ಫಸ್ಟು ಲೈಟ್ ಗ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ, ಆದಮೇಲೆ ಡಾರ್ಕ್ ಗ್ರೀನ್. ಆ ಗ್ರೀನ್ ಕೂಡ ಲೈಟ್ ಗ್ರೀನಲ್ಲಿ ಬ್ಲೆಂಡ್ ಆಗಬೇಕು. ಆದಮೇಲೆ ಸ್ಯಾಪ್ ಗ್ರೀನ್, ಈ ಗ್ರೀನು ಕೂಡ ಸ್ಯಾಪ್ ಗ್ರೀನು ಕೂಡ ಡಾರ್ಕ್ ಗ್ರೀನಲ್ಲಿ ಬ್ಲೆಂಡ್ ಆಗಬೇಕು. ಆದಮೇಲೆ ಪಕ್ಕದಲ್ಲಿರೋ ಬುಷಸ್ಗೆ ಯೆಲ್ಲೋ ಕಲರ್, ಆದಮೇಲೆ ಲೈಟ್ ಗ್ರೀನ್, ಆದಮೇಲೆ ಡಾರ್ಕ್ ಗ್ರೀನ್. ಇಷ್ಟು ಗ್ರೀನ್ಗಳು ತಗೊಂಡ್ರು ಕೂಡ ಅದು ಬ್ಲೆಂಡ್ ಆಗಬೇಕು. ಈಗ ಸ್ಯಾಪ್ ಗ್ರೀನ್ ಹಾಕ್ತಾ ಇದ್ದೀನಿ, ಅದು ಕೂಡ ಎಲ್ಲ ಗ್ರೀನಲ್ಲಿ ಬ್ಲೆಂಡ್ ಆಗಬೇಕು. ಈಗ ಗ್ರೀನ್ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮರದ ಕೆಳಗೆ ಕೂಡ ಲೈಟ್ ಗ್ರೀನ್ ಹಾಕ್ತಾ ಇದ್ದೀವಿ. ಮೀಡಿಯಂ ಪ್ರೆಷರ್ ಅಲ್ಲಿ, ತುಂಬಾ ಒತ್ತಿ ಹಾಕಬಾರ್ದು. ಆದ್ಮೇಲೆ ಡಾರ್ಕ್ ಗ್ರೀನ್, ಡಾರ್ಕ್ ಗ್ರೀನ್ ಅಲ್ಲಿ ಒಂದೆರಡು ಕಡೆ ಬುಷಸ್ ತರ ಚಿಕ್ಕ ಚಿಕ್ಕ ಬುಷಸ್ ತರ ಮಾಡ್ತಾ ಇದೀವಿ. ಆದ್ಮೇಲೆ ಡಾರ್ಕ್ ಗ್ರೀನ್, ಶ್ರಬ್ಸ್ಗೆ ಡಾರ್ಕ್ ಗ್ರೀನ್, ಆದ್ಮೇಲೆ ಬ್ಲೂ ಕಲರ್ ತಗೊಂಡು ಅದ್ರ ಮೇಲೆ ಓವರ್ ಲ್ಯಾಪ್ ಮಾಡ್ತಾ ಇದ್ದೀನಿ ಕಲರ್ನ. ಮತ್ತೆ ಇಲ್ಲಿ ಡಾರ್ಕ್ ಗ್ರೀನ್ ಹಾಕ್ತಾ ಇದ್ದೀನಿ. ಡಾರ್ಕ್ ಗ್ರೀನು, ಸ್ಯಾಪ್ ಗ್ರೀನು, ಬ್ಲೂ ಕಲರ್, ಮೂರು ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಮೇಜರ್ ಆಗಿ ಡಾರ್ಕ್ ಗ್ರೀನ್ ಹಾಕ್ಬೇಕು, ಆದ್ಮೇಲೆ ಸ್ಯಾಪ್ ಗ್ರೀನ್, ಆದ್ಮೇಲೆ ಬ್ಲೂ ಕಲರ್. ಈ ಮೂರು ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಆದ್ಮೇಲೆ ಇಲ್ಲಿ ರೋಡ್ಗೆ ಗ್ರೇ ಕಲರ್ ಹಾಕ್ತಾ ಇದ್ದೀನಿ. ಇದು ಕೂಡ ಮೀಡಿಯಂ ಪ್ರೆಷರ್ ಅಲ್ಲಿ ಇರಬೇಕು, ತುಂಬಾ ಡಾರ್ಕ್ ಆಗಿರಬಾರ್ದು. ಆದ್ಮೇಲೆ ಎಡ್ಜಸ್ ಅಲ್ಲಿ ಪರ್ಪಲ್ ನ ಶೇಡ್ ಮಾಡ್ತಾ ಇದ್ದೀವಿ ಪರ್ಪಲ್ ಕಲರ್ ಅಲ್ಲಿ. ಆದ್ಮೇಲೆ ಟ್ರೀಗೆ ಸ್ಟೆಮ್ಗೆ ಎಲ್ಲೋ ಓಕರ್, ಫಸ್ಟ್ ಎಲ್ಲೋ ಎಲ್ಲೋ ಓಕರ್ನ ಮೀಡಿಯಂ ಪ್ರೆಷರಲ್ಲಿ ಹಾಕಿ, ಆದ್ಮೇಲೆ ಲೈಟ್ ಬ್ರೌನ್ನ ಕೂಡ ಮೀಡಿಯಂ ಪ್ರೆಷರಲ್ಲಿ ಅಪ್ಲೈ ಮಾಡಬೇಕು. ಆದ್ಮೇಲೆ ಡಾರ್ಕ್ ಬ್ರೌನಲ್ಲಿ ಎಡ್ಜಸ್ಸಲ್ಲಿ ಡಾರ್ಕ್ ಮಾಡ್ಕೋತಾ ಹೋಗ್ಬೇಕು. ಆದ್ಮೇಲೆ ಬ್ಲ್ಯಾಕ್ ಕಲರ್ ತಗೊಂಡು ಎಡ್ಜಸ್ಸಲ್ಲಿ ಡಾರ್ಕ್ ಮಾಡಬೇಕು, ಅದು ಕೂಡ ಕಲರ್ ಅಲ್ಲಿ ಬ್ಲೆಂಡ್ ಆಗಿರ್ಬೇಕು, ಬ್ರೌನ್ ಕಲರ್ಗೆ ಬ್ಲೆಂಡ್ ಆಗಿರ್ಬೇಕು, ಅದನ್ನ ಅಬ್ಸರ್ವ್ ಮಾಡಬೇಕು. ಆದ್ಮೇಲೆ ಯೆಲ್ಲೋ ಕಲರ್ ಟ್ರೀಗೆ ಯೆಲ್ಲೋ ಕಲರ್ ಫಸ್ಟ್, ಆದ್ಮೇಲೆ ಲೈಟ್ ಗ್ರೀನ್, ಎಲ್ಲೋ ಇಂದ ಲೈಟ್ ಗ್ರೀನ್ ಬ್ಲೆಂಡ್ ಆಗಿರ್ಬೇಕು. ಆದ್ಮೇಲೆ ಡಾರ್ಕ್ ಗ್ರೀನ್ ತಗೊಂಡು ಅದನ್ನು ಕೂಡ ಅಪ್ಲೈ ಮಾಡಬೇಕು. ಆದ್ಮೇಲೆ ಸ್ಕೈಗೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಮತ್ತೆ ಪರ್ಪಲ್ ನ ಯೂಸ್ ಮಾಡಿದ್ದೀನಿ. ಬ್ಲೂನ ಲೈಟ್ ಆಗಿ ಹಾಕಿ, ಈ ಮಿಡಲ್ ಅಲ್ಲೆಲ್ಲ ಡಾರ್ಕ್ ಆಗಿ ಹಾಕೋದ್ ಬೇಡ, ಮೀಡಿಯಂ ಪ್ರೆಷರ್ ಅಲ್ಲಿ ಎಡ್ಜಸ್ ಅಲ್ಲಿ ಬ್ಲೂನ ಶೇಡ್ ಮಾಡಿಬಿಟ್ಟು ಮಿಡಲ್ ಅಲ್ಲಿ ವೈಟ್ ಆಗೇ ಬಿಡಬೇಕು. ಎಡ್ಜಸ್ ಅಲ್ಲಿ ಮಾತ್ರ ಲೈಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ, ಆ ಮಿಡಲ್ ಪೋರ್ಷನ್ ಅಲ್ಲಿ ವೈಟ್ ಆಗೇ ಬಿಟ್ಟಿದ್ದೀನಿ.
ಈಗ ವಿಲೇಜ್ ಡ್ರಾಯಿಂಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.